ರಾಜೀವರ್ಸರಿ ಸ್ನಾನ ಮಾಡ್ತಾರೆ ಮನು ಆರಕ್ಕೊಂದ್ಸರಿ ಮಾಡ್ತಾ ಇದ್ದಾರಕ್ಕೊಂದ್ಸರಿ ಮಾಡ್ತಿದ್ದ ನನಗೆ ಯಾವ ಟೆನ್ಷನ್ ಅಲ್ಲಿ ಕೂತಿದಿನಿ ಅಂತಂದ್ರೆ ದಿನಕ್ಕೆ ನಾಲ್ಕು ಸರಿ ಸ್ನಾನ ಮಾಡ್ತಾ ಇದೀನಿ ಇವಾಗ ನಾಲ್ಕು ಸರಿ ಮಾಡ್ತಾ ಇದೀನಿ ಯಾಕಂದ್ರೆ ಸಿನಿಮಾ ರಿಲೀಸ್ ಒಂದು ಅದರೊಟ್ಟಿಗೆ ಮೇಲೂ ಬೇಯ್ತಾ ಇದೆ ಇಲ್ಲೂ ಕೆಳಗಡೆ ಬೇಯ್ತಾ ಇದೆ ಆಗ್ತಾ ಇಲ್ಲ ನನ್ನ ಕೈಲಿ ಸೊ ಹಂಗಾಗಿ ಮನು ವಾರಕ್ಕೊಂದ್ಸರಿ ಮಾಡ್ತಾನೆ ಬಟ್ ಆಮೇಲೆ ಆಮೇಲೆ ದಿನಕ್ಕೆ ಎರಡು ಸರಿ ಮಾಡೋಕೆ ಶುರು ಮಾಡ್ತಾನೆ ಸೊ ಹಂಗಿದೆ ಮನು ಪರಿಸ್ಥಿತಿ ಕರ್ದಾಗ ಬರಲ್ವಾ ಅಲ್ಲ ಬಾ ಅಂದ್ರೆ ಸಾಕದು ಬಾರ್ಗೆ ಅಂತಾನೆ ಗೊತ್ತು ಬಾ ಅಂದ್ರೆ ಇಲ್ದ ಜಾಗ ಅವರ ಕೂತಿ ನಾನು ಇಲ್ಲಿದ್ದೀನಿ ಅಂತ ಬೇಕಾರೆ ಹೇಳ್ತಾರೆ ಹಿಂಗೆ ನೀವು ಕೇಳ್ತಾ ಇರೋದು ನಂಗೆ ಅರ್ಥ ಆಯಿತು ಬಟ್ ಇವಾಗ ಒಬ್ಬ ಸ್ನೇಹಿತ ಅಂದ್ರ ಜೊತೆಲಿ ಹಾಳು ಮಾಡೋಕ್ಕಿ ಇನ್ನೊಬ್ಬ ಇರ್ತಾನಲ್ಲ ಅವನೇ ಅದು ಸೊ ಈ ನನ್ನ ಮಗ ಮಂಜು ಪಾ ಆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾನೆ ಮಂಜು ಒಂದು ರಾಜಕಾರಣಿ ಆಗಬೇಕು ಅಂತ ಆಸೆ ಹೊತ್ಕೊಂಡಿರೋ ಒಬ್ಬ ಒಬ್ಬಿ ಹಾಂ ಅವನು ಅವನು ಹತ್ತು ಬೆಳಿಗ್ಗೆ ಹತ್ತು ಉಂಗುರ ಅವನು ಇಡೀ ಸಿನಿಮಾ ಹಾಕಿರೋದು ಒಂದೇ ಬಟ್ಟೆ ಇಲ್ಲ ಇಲ್ಲ ವೈಟ್ ಆ್ಯಂಡ್ ವೈಟ್ ಅಷ್ಟೇ ಇಡೀ ಸಿನಿಮಾ ವೈಟ್ ಆ್ಯಂಡ್ ವೈಟ್ ಅವನು ಒಂದೇ ಒಂದು ಕಡೆ ಬಟ್ ಪಾತ್ರ ಚೇಂಜ್ ಮಾಡಿರೋದಂದ್ರೆ ಹನುಮಂತ್ ಹನುಮಂತನ ಪಾತ್ರ ಮಾಡಿ ಹಾಕಿದ್ದಾನೆ ಅದು ಒಂದು ರಾಮ ಅವಾಗಲ್ಲ ಅವಾಗಲ್ಲ ನಾವು ಒಂದು ಸೀತಾಪರ್ಣ ಅಂತ ಒಂದು ನಾಟಕ ಮಾಡ್ತೀವಿ ಕಾಲೇಜಲ್ಲಿ ಆ ಕಾಲೇಜ್ ಪಾತ್ರದಲ್ಲಿ ಅವನು ಅವನು ಹನುಮಂತ ಅವನ ರಾಮ ರಾಮನಿಗೆ ಅವನು ಹನುಮಂತ ಸೊ ಅದೊಂದು ಪಾತ್ರದಲ್ಲಿ ಬಿಟ್ಟರೆ ನೀವು ಅವನು ಫುಲ್ ರಾಜಕಾರಣಿನೇ ಹತ್ತು ಬೆಳಗ್ಗೆ ಹತ್ತು ಉಂಗುರ ಇರುತ್ತೆ ಅವನು ಕಾಲೇಜಲ್ಲೇ ಅವನು ರಾಜಕಾರ್ಣಿ ಆಗಿಬಿಟ್ಟಿರ್ತಾನೆ ಸೊ ಆ ಥರ ಹೌದು ಹಂಗೆ ಮಾಡೋಕೆ ಅಲ್ಲಿ ನಾನು ದೇವರನ್ನೇ ಮ್ಯಾಮ್ ಜಾಸ್ತಿ ಕರ್ಕೊಂಡು ಹೋಗುತ್ತೆ ಅವಾಗ ಏನು ಐದು ಐದು ವರ್ಷ ಆಯಿತು ಇನ್ನೇನು ಹೇಳ್ತೀರಾ ಗೊತ್ತೆ ಅವ್ರು ನಿಮಗೆ ಲೇಟು ಅವಳು ಕಾಫಿ ಡೇಗೆ ಕರ್ಕೊಂಡು ಹೋಗಿದ್ವಿ ಫಸ್ಟು ಎಂಡ್ ಆಫ್ ದ ಡೇ ನಿಜ ಹೇಳಬೇಕು ಅಂದರೆ ನಾವು ಕಾಫಿ ಟೀಗಿ ಫಿಡಿಯೇ ಎಲ್ಲ ಕಮ್ಮಿ ಮೇಡಮ್ ಯಾಕೆ ಗೊತ್ತಾ ಕಾಸೇ ಇರ್ತಾ ಇರಲಿಲ್ವಲ್ಲ ಕಾಫಿ ಡೇ ಕರ್ಕೊಂಡೋಗಿ ಏನು ಕೊಡ್ಸೋದು ಅವರಿಗೆ ಏನು ಸು ಶಾಂತಿ ಸಾಗರೋ ಸುಖ ಸಾಗರೋ ಒಂದು ದೋಸೆಲ್ ಕೆಮ್ಮ ಕೆಲಸ ಹೋಗಿರೋದು ಯಾವ ಕಾಫಿ ಡೇ ಮತ್ತಿನ್ನೇನು ಓ ಡೆಫಿನೆಟ್ಲಿ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆಲ್ಲ ಕಾಫಿ ಡೇ ಕಾಫಿ ಡೇಗೆ ಹೋಗ್ತಾನೆ ಅಂತಂದರೆ ಮಿನಿಮಮ್ ಮಿನಿಮಮ್ ಸಾವಿರ ರೂಪಾಯಿ ಇರಬೇಕು ಅಟ್ಲೀಸ್ಟ್ ಯಾರು ನಿನ್ನ ಒಂದು ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂದರೆ ಅವಳ ಫ್ರೆಂಡಿಗೆ ಬಂದರೆ ಅವಳಿಗೊಂದು ಕಾಫಿ ಕೊಡಿಸ್ಬೇಕಲ್ಲ ಎಲ್ಲಿ ಥರ ಇನ್ನೂರ ಐವತ್ತು ಆಗೋಯ್ತು ಅಲ್ಲೇ ಐನೂರು ರೂಪಾಯಿ ಸೊ ಈ ಕಾಫಿ ಡೇ ವಿಚಾರ ಬಂದಾಗ ಅವ್ರ ಜ ಅದನ್ನ ಹೇಳ್ಕೊಂಡೇ ಬರೆದ್ರು ನಾನು ಅಂದೇ ಹಂಗೂ ಡೈರೆಕ್ಟ್ರಿಗೆ ಸರ್ ಇದು ನಿಜವಾಗ್ಲೂ ಮೋಸ ಸರ್ ಅಂದ್ರೆ ಯಾಕೆಂದ್ರೆ ಸರ್ ಇವತ್ತು ಅಲ್ಲ ಸರ್ ಹುಡುಗಿರೇ ಕರ್ಕೊಂಡು ಹೋಗ್ತಾರೆ ಸರ್ ಕಾಫಿ ಡೇಗೆ ನೀನ್ ಖರ್ಚು ಮಾಡೋಕ್ ಹಾಕ್ದಿರೋನು ಅವ್ರ ಕೇಳಿ ಖರ್ಚು ಮಾಡೋಷ್ಟು ತಕ್ಕತ್ತಂತೂ ಇದ್ದೇ ಇರುತ್ತೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ನಮ್ಗಿನ್ನ ಜಾಸ್ತಿ ಅವರೇ ಖರ್ಚು ಮಾಡೋದು ಇದು ಯಾಕೆ ವರ್ಕೌಟ್ ಆಗಲ್ಲ ಅಂತಂದೆ ಇಲ್ಲ ಮಂಜುನ್ ಬೇರೆ ವರ್ಕೌಟ್ ಆಗುತ್ತೆ ಅಂತಂದ್ರು ಸರಿ ಆಯ್ತು ಬರೀರಿ ಸರ್ ಅದನ್ನ ಮಂಜುನ್ ಕೇಳ್ಬೇಕಾ ಈ ಅವೆಲ್ಲ ಬರೆದ್ರೆ ಸಾಕು ಎಕ್ಸ್ಟ್ರಾ ಮಾಡ್ತಾನೆ ಎಕ್ಸ್ಟ್ರಾ ಮಾಡ್ತಾನೆ ಅವನು